ನಾವು ಹೆದರಬಾರ್ದು, ಅಂಜಬಾರ್ದು, ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಆ ಟೈಮಲ್ಲಿ ನಮ್ಮ ಕೈ ಹಿಡಿದು ಮುಂದೆ ನಡೆಸೋಕೆ ನಾವೇ ಸಿದ್ಧರಾಗಬೇಕು. ಆಗ ಮಾತ್ರ ಎಂಥ ಕೆಟ್ಟ ಟೈಮಲ್ಲೂ ನಾವು ಗೆಲ್ಲಕ್ ಸಾಧ್ಯ. ಈಗ ಅಜ್ಜಿ ಲೀಲಾನ ಕರ್ಕೊಂಡು ಬಂದ್ರೆ ಎಲ್ಲಾನು ಮುಗ್ದು ಹೋಗುತ್ತೆ ಅಂತ ನಾವ್ ಅನ್ಕೊಂಡು ಕೂತ್ರೆ ಆಟ ಮುಂದುವರಿಯೋದ್ ಬೇಡ್ವಾ? ಅಜ್ಜಿ ಅವ್ರಿಷ್ಟಪಟ್ಟ ಹಾಗೆ ಆ ಲೀಲನ್ನ ಕರ್ಕೊಂಡು ಬರ್ಲಿ. ಏಜೆ ಒಪ್ಪಬೇಕಲ್ಲ. ಏನಕ್ಕ ನೀವು ಏಜೆ ಒಪ್ಪಬೇಕಲ್ವಾ ಅಂತ ಹೇಳ್ತಿದ್ದೀರಲ್ಲ, ಅಜ್ಜಿ ಮಾತ್ರ ಯಾವತ್ತಾದ್ರೂ ಏಜೆ ತೆಗ್ದು ಹಾಕಿದಾರ? ನೀವೇ ಹೇಳಿ. ಅಜ್ಜಿ ಗೆರೆ ಹಾಕಿದ್ರೆ ಏಜೆ ಅದನ್ನ ದಾಟದಿಲ್ಲ ಅಂತ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು. ರೂಲ್ಸ್ ಏನು ಅಂತ ಅರ್ಥ ಮಾಡ್ಕೊಂಡ್ರೇನೆ ರೂಲ್ಸ್ ಒಳಗಿರೋ ಲೂಪ್ ಹೋಲ್ಸ್ ನ ಕಂಡು ಹಿಡಿದು ರೂಲ್ಸ್ ನ ಬ್ರೇಕ್ ಮಾಡಕ್ ಸಾಧ್ಯ. ಹಾಗೆ ಇರೋದನ್ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರೇನೆ ಇರೋದ್ರೊಳಗೆ ನಾವ್ ಇದ್ಕೊಂಡೆ ಆಟ ಆಡ್ಬೇಕು. ಏಜೆ ಅಜ್ಜಿನ ತಡೆದು ನೀಲನ್ನ ಮನೆ ಬಾಗ್ಲಲ್ಲೇ ನಿಲ್ಸಿ ಅವಮಾನ ಮಾಡಿ ಅಲ್ಲಿಂದಾನೆ ವಾಪಸ್ ಕಳ್ಸೋ ಹಾಗೆ ನಾವು ಮಾಡೋಣ. ಅಕಸ್ಮಾತ್ ಅಜ್ಜಿ ಒಪ್ಲೇ ಇಲ್ಲ, ನೀಲ ಒಳಗ್ ಬರ್ಲೇಬೇಕು ಅಂತ ಹಠ ಮಾಡಿ ಕೂತ್ರೆ ಆಗ ಅಜ್ಜಿಗೂ ಒಂದ್ ಸೂಟ್ ಕೇಸ್ ರೆಡಿ ಮಾಡ್ಸೋಣ. ಏನು ಯಾವತ್ತು ಜ್ಯೂಸೆ ಕೊಡ್ದಿಲ್ಲ ಅನ್ನೋ ತರ ಆಡ್ತೀಯ? ಅದು ನೀವು ಹೂ ಅಂತೀರಂತ ನಾನು ಗೆಸ್ ಮಾಡಿ ಮಿಸ್ ಮಾಡ್ಕೊಂಡೆ ಅಜ್ಜಿ, ಸಾರಿ. ಏನು ಬೇಡ ಅಜ್ಜಿ, ಇವಾಗ ನೀವೇ ಮಿಸ್ ಮಾಡಿದ್ರಿ. ನಾವಿಲ್ಲಿ ಬಂದಿರೋದು ನನ್ನ ಸೊಸೆನ ಕರ್ಕೊಂಡು ಹೋಗಕ್ಕೆ. ಯಾಕೋ ಈಗ ತರಲೆ ಮಾಡ್ತೀಯ ಹುಚ್ಚ? ಎಲ್ಲಿ ನನ್ ಸೊಸೆ? ಎಲ್ಲಿದ್ದಾಳೆ? ಕಾಣ್ತಾನೆ ಇಲ್ಲ. ಅಕ್ಕ ಮೇಲಿದ್ದಾರೆ. ಓ, ಹೋಗಿ ನೋಡ್ಬೋದಮ್ಮ. ಅಯ್ಯೋ, ಧಾರಾಳವಾಗಿ ಹೋಗಿ. ನಿಮ್ ಸೊಸೆನ ನೀವ್ ನೋಡೋದಕ್ಕೆ ತಡಿಯೋಕಾಗತ್ತಾ? ನೀವ್ ಅಕ್ಕನ್ ಕರ್ಕೊಂಡು ಹೋಗಕ್ ಬಂದಿದ್ದೀರಾ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ತುಂಬಾ ಖುಷಿ ಆಗ್ತಾಳೆ. ಅವಳು ನಮ್ಮನೆಗ್ ಬಂದ್ರೆ ನಮಗ್ ಖುಷಿ ಆಗುತ್ತೆ. ಮಧ್ಯದಲ್ಲಿ ಏನೇನೋ ಆಗೋಯ್ತು, ಈ ತರ ಎಲ್ಲ ಆಗತ್ತೆ ಅಂತ ನಾ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಜಗಳ, ಕೋಪ, ಮನಸ್ತಾಪ, ಒಬ್ರನ್ನೊಬ್ರು ತಪ್ಪಿಳ್ಕೊಳ್ಳೋದು, ಇದೆಲ್ಲ ಮುಗಿದ್ಮೇಲೆ ಒಂದು ಸಣ್ಣ ನಿಶಬ್ದ ಆವರಿಸತ್ತೆ. ಆಗ್ಲೇ ನಮಗೆ ನಮ್ಮನ್ನ ನಮ್ಮವರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಈಗ ನಾನು ಲೀಲಾನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನೇನ್ ತಪ್ಪು ಮಾಡಿದೆ ಅಂತಾನೂ ನನಗೆ ಅರ್ಥ ಆಗಿದೆ. ಎಲ್ಲ ಗೊತ್ತಾದ್ಮೇಲೂ ಸುಮ್ಮನಿರಕ್ ಮನಸ್ಸಾಗ್ಲಿಲ್ಲ. ಅದಕ್ಕೆ ಈ ಸಮಸ್ಯೆಗೆಲ್ಲ ಒಂದ್ ಪರಿಹಾರ ಹೇಳ್ಬಿಡೋಣ ಅಂತ ಬಂದೆ. ಅಜ್ಜಿ, ಇನ್ನ ಕಾಯ್ಬೇಡಿ, ಹೋಗಿ ಮೇಡಮ್ ಜೊತೆ ಮಾತಾಡಿ. ನೀವು ಹೋಗಿರಿ, ನಾನು ಜ್ಯೂಸ್ ತಗೊಂಡ್ಬರ್ತೇನೆ. ಸೇರ್ತಿ, ಅವಳಿಗೆ ನನ್ ಮೇಲೆ ಕೋಪ ಇಲ್ಲ ತಾನೆ? ಸಾಧ್ಯನೇ ಇಲ್ಲ ಅಜ್ಜಿ. ಅವಳೇನು ಅಂತ ನಿಮಗೆ ಇವಾಗ ಅರ್ಥ ಆಗ್ತಿರ್ಬೋದು, ಆದ್ರೆ ನೀವೆಲ್ಲ ಅವಳಿಗೆ ಎಷ್ಟು ಮುಖ್ಯ ಅಂತ ಅವಳಿಗೆ ಮೊದ್ಲೇನೆ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಹೋಗಿ. ಇಲ್ಲ ಅಜ್ಜಿ, ಆ ಮನೆಯಲ್ಲಿ ನನಗೆ ಯಾವ ಸ್ಥಾನನೂ ಇಲ್ಲ. ಇರೋ ಸ್ಥಾನನ ಏಜೆ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಏನಿದೆ ಅಂತ ಬರ್ಲಿಲ್ಲ ನಾನು. ಮೇಡಮ್, ನೀವು ಹೀಗೆ ಇದ್ರೆ ಜೀವನ ಪರ್ಯಂತ ಹತ್ಕೊಂಡೇ ಇರ್ಬೇಕಾಗತ್ತೆ. ವಿಶ್ವರೂಪ್, ನೀವು ಬಂದಿದ್ದೀರಾ, ಹೇಗಿದ್ದೀರಾ? ನೀವಿಲ್ದೆ ಅಲ್ಲಿ ಏನ್ ಸರಿ ಇಲ್ಲ. ಹೇಗಿದ್ದೀರಾ ಅಂತ ಹೇಳಿದ್ರೆ ನಾನು ಏನಂತ ಹೇಳಿ? ಚೆನ್ನಾಗಿಲ್ಲ ಮೇಡಮ್, ನೀವು ಬಂದ್ರೆ ಎಲ್ಲ ಸರಿ ಆಗುತ್ತೆ. ನನ್ಗೆ ಅಂತ ಒಂದ್ ಜೀವನ ಇಲ್ಲ, ಇನ್ಯಾವ ಖುಷಿಗೆ ನಾನ್ ಅಲ್ಲಿ ಬರ್ಲಿ? ಅಯ್ಯೋ, ನನ್ ಮಗನ್ಗೋಸ್ಕರ ಬರ್ಬೇಕಮ್ಮ. ಅವ್ರಿಗೆ ನಾನು ಬೇಡ ಅಲ್ವಾ ಅಜ್ಜಿ? ನನ್ ದೂರ ಇದ್ರೇನೆ ಅವ್ರಿಗೆ ಖುಷಿ, ಅದಕ್ಕೆ ನಾನ್ ಇಲ್ಲೇ ಉಳ್ಕೋತೀನಿ. ಇದೇನು ಉಲ್ಟಾಗ್ತಿದ್ಯಲ್ಲ, ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಈ ಆಪರೇಷನ್ ಸಕ್ಸಸ್ ಆಗಲ್ಲ. ನೀವ್ ಯಾರು ಒತ್ತಾಯ ಮಾಡ್ಬೇಡಿ ಪ್ಲೀಸ್.
ನೀವ್ ಹೀಗ ಅನ್ಕೊಂಡು ಇಲ್ಲಿ ಕೂತಿದ್ದೀರಾ, ಅಲ್ಲಿ ನಮ್ ಬಾಸ್ ಕರೆಕ್ಟ್ ಆಗಿ ನಿದ್ದೆ ಮಾಡಿದೆ, 5-6 ದಿನ ಆಯ್ತು. ನಿನ್ನೆ ಕಾರ್ ನಾನೇ ಡ್ರೈವ್ ಮಾಡ್ತಿದ್ದೆ, ಏಜೆ ಸರ್ ನನ್ ಪಕ್ಕ ಸೀಟಲ್ಲಿ ಕೂತಿದ್ರು. ಹೀಗೆ ದಾರಿ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಲೀಲಾ 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 ಅಂತ ಹೇಳ್ತಿದ್ದಾರೆ. ಏನು ಏಜೆ ನನ್ನ ಹೆಸರು ಹೇಳ್ತಾ ಇದ್ರ? ಹೌದು ಮೇಡಮ್, ನಿಮ್ ಹೆಸರು, ನಿಮ್ ಹೆಸರು ಕರೆದ ಏನ್ ಕಮಲ ವಿಮಲ ಅಂತ ಕರೆಯಕ್ಕಾಗತ್ತಾ? ಹೀಗ್ ತಿರುಗಿ ನೋಡ್ತೀನಿ ಮೇಡಮ್, ಬಾಸ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಮೇಡಮ್, ಬಾಸ್ ನಿದ್ದೆ ಕಣ್ಣಲ್ಲೂ ನಿಮ್ಮ ಹೆಸರೇ ಕಣೋರಿಸ್ತಿದ್ದಾರೆ ಅಂದ್ರೆ ನಿಮ್ಮನ್ನು ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡಿ ಮೇಡಮ್. ಹೌದಮ್ಮ, ನಾನು ನೋಡಿದೆ, ಬೆಳಿಗ್ಗೆ ತಟ್ಟೆಗೆ ತಿಂಡಿ ಹಾಕಿದ್ರ ಒಂದ್ ತುತ್ತು ತಿಂದಿಲ್ಲ. ಆಮೇಲೆ ನಾನು ಬಂದು ನೋಡಿದಾಗ ಅವನು ಬೆರಳಲ್ಲಿ ತಟ್ಟಲ್ಲಿ ಲೀಲಾ ಅಂತ ಬರೀತಾ ಕೂತಿದ್ದ. ನಿನ್ನೆ ಮಧ್ಯಾಹ್ನ ನಮ್ಮ ಏಜಿ ಸರ್ ಒಂದು ಫಂಕ್ಷನ್ ಉದ್ಘಾಟನೆ ಮಾಡಿದ್ರು, ಅಲ್ಲಿರೋ ಆಂಕರ್ ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಿ ಅಂದ್ರು. ಅವಾಗ ಏಜಿ ಸರ್ ಬಂದು ಗುಡ್ ಆಫ್ಟರ್ನೂನ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅನ್ನೋ ಬದಲು ಗುಡ್ ಆಫ್ಟರ್ನೂನ್ ಲೀಲಾ ಅಂದ್ಬಿಟ್ರು. ಆಮೇಲೆ ನಿನ್ನೆ ರಾತ್ರಿ ಫೈಲ್ ನೋಡ್ಕೊಂಡು ಕೂತಿದ್ದ, ಹಾಲಾದ್ರೂ ಕೊಟ್ಬಿಟ್ಟು ಬರೋಣ ಅಂತ ಹೋದೆ. ನೋಡಿದ್ರೆ ಫೈಲಿನ ಲಾಸ್ಟ್ ಪೇಜಲ್ಲಿ ಲೀಲಾ ಅಂತ ಬರ್ಕೊಂಡು ಕೂತಿದ್ನಮ್ಮ. ನನಗಂತೂ ಸಂಕಟ ಆಗೋಯ್ತು. ಯಾಕೆ ಹೇಗ್ ಮಾಡ್ತಿದ್ಯಾ? ಭಾವ ನಿನ್ನಿಂದ ಸೊರ್ಗುದ್ರೆ ಆ ಪಾಪ ನಿನಗ್ ಸುತ್ತಕೊಳ್ಳುತ್ತೆ. ಅದು ಅಲ್ದೆ ಭಾವ ತುಂಬಾ ಒಳ್ಳೆ ವ್ಯಕ್ತಿ, ಅದನ್ನ ನಾನ್ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಏನು ಜೀವನದಲ್ಲಿ ಕೋಪ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪು ಮಾಡೇ ಮಾಡ್ತಾನೆ ಅಕ್ಕ. ಭಾವನು ತಪ್ಪು ಮಾಡಿದ್ದಾರೆ, ಆದ್ರೆ ನೀನ್ ಹೆಂಡತಿಯಾಗಿ ಸುಮ್ಮನೆ ಇರಬಾರ್ದು, ನಿನ್ ಭಾವನ ಬದಲಾಯಿಸ್ಬೇಕು. ಇದು ಆ ದೇವ್ರು ನಿನಗ್ ಕೊಡ್ತಿರೋ ಇನ್ನೊಂದು ಅವಕಾಶ ಅನ್ಕೋ ಅಕ್ಕ, ಪ್ಲೀಸ್ ಕಣೆ. ಅಲ್ಲ ಚುಕ್ಕಿ, ನೀನ್ ಹೇಳ್ತಿರೋದೆಲ್ಲ ಓಕೆ, ಆದ್ರೂ ಇದೇನ ಆಡೋದು ಅಜ್ಜಿ? ಇಂಥ ಸಿಚುವೇಶನ್ ಅಲ್ಲಿ ನಮ್ ಬಾಸ್ ಲೀಲಾ ಮೇಡಮ್ಗೆ ಪಾಸಿಟಿವ್ ಆಗಿರೋ ಒಂದೊಂದು ಮಾತನ್ನ ನಾವು ಗಾಳಕ್ಕೆ ಹಾಕಿ ಬಿಡ್ತಾ ಹೋಗ್ಬೇಕು. ಈ ಕಡೆ ಲೀಲಾ ಮೇಡಮ್ ಮನಸ್ಸಲ್ಲಿರೋ ನೆಗೆಟಿವ್ ಫೀಲ್ ಬಾಸ್ ಹೇಳಿರೋ ಪಾಸಿಟಿವ್ ಫೀಲ್ನ ಕನೆಕ್ಟ್ ಮಾಡ್ಬೇಕು. ಇಲ್ಲಿ ಕನೆಕ್ಟ್ ಆದ್ರೆ ಅಲ್ಲಿ ಕರೆಂಟ್ ಬರುತ್ತೆ, ಕರೆಂಟ್ ಬರುತ್ತೆ, ಲೈಟ್ ಉರಿಯುತ್ತೆ. ಸಿಂಪಲ್ ಅಜ್ಜಿ. ಮೇಡಮ್ ಲೀಲಾ, ನೀನ್ ಅದ್ ಯಾಕೆ ಹಿಂದೇಟ್ ಹಾಕ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನಾನೇನ್ ಹೇಳ್ಬೇಕು ಅಂತಿದ್ದೀನೋ ಅದನ್ನ ಹೇಳ್ಬಿಡ್ತೀನಿ. ನನ್ ಮಗ ಎಲ್ಲರ ಮುಂದೆನು ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ. ಏಜೆ ಸರ್ ನಿಮ್ ತಾಳಿ ಹಿಡಿದು ಇದು ನಾನು, ಇದ್ರ ನನ್ ಪ್ರೀತಿ ಇದೆ ಅಂತ ಹೇಳಿದ್ದಾರೆ. ಎಲ್ರ ಮುಂದೆ ನನ್ ಮಗ ನಿನ್ನ ಮನೆ ಯಜಮಾನಿ ತಂದಿದ್ದಾನೆ. ಮೇಡಮ್, ಸಂಸಾರ ಅನ್ನೋದು ಒಂದು ಸಾಗರ, ಅದ್ರಲ್ಲಿ ಅಲೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಹೆದರ್ಕೊಂಡು ನಾವು ಓಡೋಗ್ಬಾರ್ದು. ನಾವು ಓಡೋದ್ರೆ ನಮ್ ಕೈಗೆ ಬರೀ ಮರಳು ಮಾತ್ರ ಸಿಗುತ್ತೆ, ಸಾಗರ ದಾಟಕ್ ಆಗಲ್ಲ. ಎಲ್ಲಾನು ಇರೋ ಜಾಗದಲ್ಲೇ ಇದ್ದು ಜಯಿಸ್ಬೇಕು ಕಣೆ. ನೀನೇನ್ ಹೇಳು, ಈ ಬೇಜಾರ್ ಮಾಡ್ಕೊಳ್ಳೋದು, ದುಃಖ ಪಡೋದು, ಅಳೋದು ಇದೆಲ್ಲ ಹಳೆ ಲೀಲಾ. ಈಗ ನೀನು ಹೊಸ ಲೀಲಾ ಆಗ್ಬೇಕು. ನೀನ್ ಮೊದಲಿದ್ಯಲ್ಲ ಯಾರಿಗೂ ಕೇರ್ ಮಾಡ್ದ ಹಾಗೆ, ಈಗ್ಲೂ ಹಾಗೆ ಆಗ್ಬೇಕು. ನಿಮ್ ತಲೆಯಲ್ಲಿ ಬಾಸ್ ಮೇಲಿನ ಪ್ರೀತಿ ಮಾತ್ರ ಇರ್ಬೇಕು. ನಿಮ್ಮನ್ನ ಯಾರೆಲ್ಲ ನೋಯಿಸ್ತಿದ್ದಾರೋ ಅವ್ರಿಗೆ ಉತ್ತರ ಕೊಡ್ತಾನೆ ಇರ್ಬೇಕು. ನಿನ್ ಸ್ಥಾನನ ನಿನ್ ಮತ್ತೆ ಪಡ್ಕೋಬೇಕು, ಬಿಡ್ಬೇಡ. ನೀನ್ ಸೋತ್ರು ಪರವಾಗಿಲ್ಲ, ನಿನ್ ಮನ್ಸಲ್ಲಿರೋ ಪ್ರೀತಿ ಸೋಲ್ಬಾರ್ದು, ನೆನ್ಪಿಟ್ಕೋ. ನೀವಿಬ್ರು ಒಂದಾದ್ರೆ ಅದು ಪ್ರೀತಿಗೆ ಸಿಗೋ ಜಯ. ಅದ್ಗೆಂತವ್ರೆ ನಿಮ್ಮ ಬಂದ್ರು ಅವ್ರನ್ನ ಹೊಡ್ಕೊಂಡು ಹೋಗ್ತಾ ಇರ್ಬೇಕು. ಅದು ನಿನ್ ಮನೆ, ಅಲ್ಲಿಗ್ ನೀನ್ ಯಜಮಾನಿ. ಬರೀ ಮನೆಗ್ ಮಾತ್ರ ಅಲ್ಲ, ನನ್ ಮಗನ್ಗೂ ನೀನ್ ಒಡ್ತಿ.
ಎಜೆ ಪ್ಲೀಸ್ ಏನು ಹೇಳ್ಬೇಡಿ, ಅಜ್ಜಿ ನೊಂದ್ಕೋತಾರೆ. ಪ್ಲೀಸ್ ಎಜೆ. ಅತ್ತೆ ತಟ್ಟೆ ರೆಡಿ ನೋಡಿ ಎಜೆ, ಲೀಲಾ ಅವ್ರು ಬರ್ತಾರೆ ಅಂತ ಮನೆಯವರೆಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಲೀಲಾ ಅಂದ್ರೇನೆ ಹಾಗೆ, ಅವರು ಈ ಮನೆ ಬೆಳಕು, ಅವರಿಂದಾನೆ ಈ ಮನೆ ಬೆಳಗ್ತಾ ಇರೋದು. ನಿಮ್ಮ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವ್ರು ಬಂದಾಗ ಅವ್ರನ್ನ ವಾಪಸ್ ಕಳಿಸ್ಬೇಡಿ. ಡೋಸ್ ಕೊಟ್ಬಿಟ್ಟಿಯಲ್ಲೇ, ಯಾವಾಗ ಕಲ್ತಾ ಇದನ್ನೆಲ್ಲ? ನೀನ್ ಈ ಮನೆಗ್ ಬಂದಾಗಿಂದ ನಾನ್ ನೋಡ್ತಾ ಇದ್ದೀನಿ, ನೀನ್ ಯಾವತ್ತು ಈ ತರ ಮಾತಾಡ್ತೀಯ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ, ನಾವ್ ಅದನ್ನ ನೋಡೂ ಇರ್ಲಿಲ್ಲ. ಹೆಂಗೆ ನಾವು ಅಲ್ವೇ? ನಾ ನೋಡಿಲ್ಲ ಬಿಡು, ಆದ್ರೆ ಈ ಮನೇಲಿ ರಾಮ್ ಎದುರಿಗೆ ಯಾರು ನಿಂತು ಹೀಗ್ ಮಾತಾಡೇ ಇಲ್ಲ ಕಣೆ. ಅವನನ್ನ ನೋಡಿದ್ರೆ ಉಸಿರು ಬಿಡಕ್ಕೂ ಹೆದರ್ಕೋತಿದ್ರು. ಅದ್ರಲ್ಲಿ ನೀನು ಅವನ್ ಮುಂದೆ, ನಾ ನಿನ್ ಹೆಂಡ್ತಿ, ನಂದು ಈ ಮನೆ, ನೀ ನನ್ ಗಂಡ ಅಂತೆಲ್ಲ ಹೇಳ್ಬಿಟ್ಟಿಯಲ್ಲ, ಎಲ್ಲಿಂದ ಬಂತೆ ನಿನ್ಗೆ ಶಕ್ತಿ? ಅಜ್ಜಿ, ನನ್ ಚಿಕ್ಕ ವಯಸ್ಸಿಂದನು ಒಂಥರ ಮಾಸ್ ಹುಡ್ಗಿನೇ, ನನ್ಗೆ ಈ ಕ್ಲಾಸ್ ಹೀರೋಗಳ ತರ ಇರಕ್ ಬರಲ್ಲ. ನನ್ ಚಿಕ್ಕ ವಯಸ್ಸಿಂದ ವಿಷ್ಣುದಾದ, ಟೈಗರ್ ಪ್ರಭಾಕರ್, ಈಗ ಡಿ ಬಾಸು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಕಿಚ್ಚ ಸುದೀಪ್, ಮತ್ ನಮ್ ರಾಕಿಂಗ್ ಸ್ಟಾರ್ ಯಶ್, ಇವರೆಲ್ಲ ನನ್ ಫೇವ್ರೆಟ್ ಹೀರೋಗಳು. ನನ್ ಟೈಮ್ ಸರಿ ಇರ್ಲಿಲ್ಲ, ನನ್ ಮೂರ್ ದಿನ ಸಪ್ಪೆ ಆಗಿದ್ದೆ, ಆಗ್ಲೇ ನನ್ ಹಿಂಸೆ ಆಗಕ್ ಸ್ಟಾರ್ಟ್ ಆಯ್ತು. ಲೀಲಾ, ನೀನ್ ಹೀಗಿರ್ಲಿಲ್ಲ, ನೀನ್ ಇದ್ದೇ ಬೇರೆ ತರ ಅಂತ ಅನ್ಸ್ತು. ಅದೇ ಟೈಮಿಂಗ್ ನೀವ್ ಬಂದ್ರ, ಹೇಳಿದ್ ಒಂದ್ ಮಾತು ನನಗ್ ಬೂಸ್ಟರ್ ಡೋಸ್ ಕೊಟ್ಟ ಆಗಿತ್ತು, ಆಗ್ಲೇ ನಾನ್ ರೆಡಿ ಆಗ್ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಉಲ್ಟ ಆಗೋಗಿತ್ತು. ಆಗ ಡಿಸೈಡ್ ಮಾಡ್ದೆ, ಇಲ್ಲ ನಿಮ್ ಮಾಸ್ ಮೇಲೆ ಮಾಸ್ ಒಂದ್ ಡೈಲಾಗ್ ಬಿಡ್ಲೇಬೇಕು, ಆಗ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ. ಅದಕ್ಕೆ ಮಾಸ್ ಮೇಲೆ ಮಾಸ್ ಒಂದ್ ಡೈಲಾಗ್ ಬಿಟ್ಟೆ, ಎಲ್ಲ ಫ್ಲಾಟ್ ಆಗ್ಬಿಟ್ರು. ಏನೇ ಹೇಳಿ ಅಜ್ಜಿ, ಏಜೆ ನನ್ ಗಂಡ, ಅವ್ರು ಹೊಡಿತಾರೋ ಬಡಿತಾರೋ ಏನೇ ಮಾಡ್ಲಿ, ಅವ್ರ ಮೇಲೆ ಲವ್ ಯಾವಾಗ್ಲೂ ಇರುತ್ತೆ. ಸತ್ಯ ಮಾಡಿ ಹೇಳುತ್ತೀನಿ ಸರ್, ನಾನವನಲ್ಲ ಸರ್, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ ಸರ್. ಅಜ್ಜಿ ಕ್ಯಾಬ್ ಮಾಡು ಅಂದ್ರು, ಅಂತದ್ರಲ್ಲಿ ಅಜ್ಜಿ ನಿಮ್ಗೆ ಬಾಸ್, ಅವ್ರ ಮಾತು ಕೇಳಿಲ್ಲ ಅಂದ್ರೆ ತಪ್ಪಾಗತ್ತಲ್ವ ಸರ್, ಅದಕ್ಕೆ ನಾನು ಕ್ಯಾಬ್ ಬುಕ್ ಮಾಡಿದೆ ಸರ್. ಹೋಗು ಅಂದ್ರು ಸರ್, ಹೋದ್ವಿ ಸರ್, ಲೆಫ್ಟ್ ಹೋಗು ಅಂದ್ರು ಸರ್, ಲೆಫ್ಟ್ ಹೋದ್ವಿ, ರೈಟ್ ಅಂದ್ರು ಸರ್, ರೈಟ್ ಹೋದ್ವಿ ಸರ್. ಹೀಗೆ ಹೋಗ್ತಾ ಹೋಗ್ತಾ ಇರ್ಬೇಕಂದ್ರೆ ಒಂದ್ ಕಡೆ ಬ್ರೇಕ್ ಅಂದ್ರು ಸರ್, ಹಿಂಗ್ ಬ್ರೇಕ್ ಒತ್ತಿ ಮುಂದೆ ನೋಡ್ತೀವಿ ಸರ್. ಲೀಲಾ ಮೇಡಮ್ ಅವ್ರದ್ದು ಮನೆ ಸರ್. ನನ್ಗೂ ಸೇಮ್ ಟು ಸೇಮ್ ಹೀಗೆ ಕೋಪ ಬಂತು ಸರ್. ಅವಾಗ ಅಜ್ಜಿ ಹತ್ರ ಹೇಳ್ದೆ, ಅಜ್ಜಿ ಬಾಸ್ಗೆ ಹೇಳ್ದೆ ಈ ತರ ಬರೋದು ಅಕ್ಷಮ್ಯ ಅಪರಾಧ, ಬಾಸ್ಗೆ ಏನಂತ ಈ ವಿಷಯ ಗೊತ್ತಾದ್ರೆ ನಾನು ಈ ಕೆಲಸದಲ್ಲಿ ಶಾಮೀಲ್ ಇದ್ದೀನಿ ಅಂತ ಅನ್ಕೋತಾರೆ ಅಂತ. ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಸರ್. ಆದ್ರೆ ಏನ್ ಮಾಡ್ಲಿ ಸರ್, ಹಿರಿಯ ಜೀವ ಅಲ್ವಾ, ಅವ್ರನ್ನ ನೋಡಿ ನನ್ಗೂ ಪಾಪ ಅನ್ಸಿ ನಾನು ಅವ್ರ ಜೊತೆ ಒಳಗೋದೆ ಸರ್. ಅಷ್ಟು ಮಾತ್ರ ಬಿಟ್ರೆ ಇಲ್ಲ ಮೇಡಮ್, ಈ ಮನೆ ಕರ್ಕೊಂಡು ಬರೋದ್ರಲ್ಲಿ ನನ್ನ ಪಾತ್ರ ಶೂನ್ಯ ಸರ್, ಶೂನ್ಯ. ಓ, ಇಷ್ಟು ಹೇಳಿದ್ರು ಬಾಸ್ ಕೋಪ ಒಂದು ಡಿಗ್ರಿನೂ ಇಳಿಲಿಲ್ವಲ್ಲ. ಇರಲಿ, ಹಾಗೆ ಮೇಂಟೈನ್ ಮಾಡ್ತೀನಿ ನನ್ನ ನಟನಾ ಚಾತುರ್ಯದಿಂದ. ಆದ್ರೆ ಒಂದ್ ಮಾತು ಸರ್, ಅಲ್ಲಿ ಒಳಗಡೆ ಹೋದ್ಮೇಲೆ ನನ್ಗೆ ಏನು ಅನ್ಸುತ್ತೋ ಅಂದ್ರೆ, ಇದನ್ನ ನನ್ನ ಫಿಲ್ಟರ್ ಇಲ್ದೇನೆ ಹೇಳ್ತೀನಿ ಸರ್, ನಮ್ ಲೀಲಾ ಮೇಡಮ್ಗೆ ಏಜೆ ಸರ್, ದೇ ಜಪತ್ ಸರ್. ಕುಂತ್ರು ಏಜೆ, ನಿಂತ್ರು ಏಜೆ, ಬಿದ್ರು ಏಜೆ, ಎದ್ರು ಏಜೆ, ಯಾವಾಗ ನೋಡಿದ್ರು ಏಜೆ 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 ಏಜೆ. ಖುಷ್
ಗಂಡನ್ನ ಇಷ್ಟೊಂದು ಪ್ರೀತಿ ಮಾಡೋ ಜೀವ ಈ ಧರಣಿ ಮಂಡಲ ಮಧ್ಯದೊಳಗಡೆ ಇದೆಯಾ ಅಂತ ನೋಡಿ ನನ್ಗೆ ಆಶ್ಚರ್ಯ ಆಯ್ತು ಸರ್. ಈ ಮನೆಯಲ್ಲಿ ನನ್ಗೋಸ್ಕರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಗೊತ್ತಾ? ನನ್ನ ಸೋಲ್ಸೋದಿಕ್ಕೆ 1, 2, 3 ಮೂರ್ ಜನ ಸೇರ್ಕೊಂಡಿದ್ದಾರೆ. ಇದರ ಅರ್ಥ ಏನ್ ಹೇಳಿ ಅಕ್ಕ? ನನ್ನ ಒಬ್ಳಿಗೆ ಅವರನ್ನ ಹೊಡೆದು ಬೀಳ್ಸೋ ಶಕ್ತಿ ಇದೆ ಅಂತ ಅರ್ಥ ಅಲ್ವಾ? ಅಕ್ಕ ನಂಗೆ ಗೊತ್ತು ಸತ್ಯ ನನ್ನ ಕಡೆನೇ ಇದೆ ಅಂತ. ಸತ್ಯ ನಮ್ ಕಡೆ ಇದ್ರೆ ಸಣ್ಣ ಪುಟ್ಟ ಸೋಲಾಗದು ಸಹಜ. ಆದ್ರೆ ಕೊನೆಗೆ ಯಾರ್ ಗೆಲ್ತಾರ ಹೇಳಿ? ಸತ್ಯ ಯಾರ ಕಡೆ ಇರುತ್ತೆ ಅವರೇ ಗೆಲ್ಲೋದು. ನೀವ್ ಯಾವ್ದೇ ಸಿನಿಮಾ ನೋಡಿ ಇದೇ ಫಾರ್ಮ್ಯಾಟು. ಆ ಸಿನಿಮಾದಲ್ಲಿ ವಿಲನ್ಗಳಂತ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ ಅವಕ್ಕಂತೂ ಏನು ಅರ್ಥ ಆಗಲ್ಲ ಅಕ್ಕ. ಪಾಪದವು ಸಕ್ಸಸ್ ನನ್ ಕಡೆ ಬಂದಿದೆ. ಇಲ್ನೋಡಿ ಇಲ್ನೋಡಿ ಇದೆ. ಅಕ್ಕ ಸಾರಿ ತಗೊಂಡ್ ಬಂದಲ್ಲ ಅಕ್ಕ. ಬಗ್ದು ತಾಳಿಕ್ಕೆ ಬಿಸಾಕದ್ರು ಮತ್ತೆ ಹೋಗಿ ಹುಡ್ಕೊ ಬಂದಿದ್ದಾಳಲ್ಲ. ಸ್ವಲ್ಪ ನಾಚಿಕೆ ಮಾನ ಮದ್ಯತೆ ಒಂದೂ ಇಲ್ಲ. ಸ್ವಲ್ಪ ತಾಳ್ಮೆ ಇರಲಿ, ಅವಳಿಗೆ ತಾಳಿ ಸಿಕ್ಕಿರ್ಬೋದು, ಆದ್ರೆ ತಾಳಿ ಕಟ್ಟಿರೋ ಗಂಡ ಸಿಗಲ್ಲ. ಕಾರ್ಯಕ್ರಮಕ್ಕೆ ಗೆಸ್ಟ್ಗಳು ಬಂದಿದ್ದಾರೆ ಆದ್ರೆ ಅವರಿನ್ನು ಸ್ಟೇಜ್ ಮೇಲೆ ಬಂದಿಲ್ಲ. ಈಗ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋ ಟೈಮ್ ಬಂತು. ಆದ್ರೆ ನಾನು ಮಾಡಲ್ಲ. ಕೇಳಿಸ್ಕೊಳ್ಳೋದೇನೆ, ನನ್ನ ಗಂಡ ನನ್ನ ಎದುರುಗಡೆನೇ ಇದ್ದಾರೆ. ಎದ್ರುಗಿದ್ರು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅವರು ನನ್ನ ತಾಳಿನ ಕಿತ್ತಾಕಿರ್ಬೋದು ಕಣೆ, ಆದ್ರೆ ತಾಳಿ ಕಟ್ಟಿದ ದಿನ ನೆನಪಿಂದ ಕಿತ್ತಾಕಕ್ಕಾಗತ್ತಾ? ಅವ್ರು ಹೇಗೆ ಇರ್ಲಿ, ಅವರು ನನ್ನ ಗಂಡನೇ. ಏನಕ್ಕ ಇಷ್ಟು ಜೋರಾಗ್ಬಿಟ್ಟಿದ್ಯಾ? ಮತ್ತೆ ನನ್ ಗಂಡ ಪಕ್ಕದಲ್ಲಿರುವಾಗ ನನಗ್ ಫುಲ್ ಉಲ್ಲಾಸ ಫುಲ್ ಉತ್ಸಾಹ. ಅವರೇ ನನ್ಗೆ ಎನರ್ಜಿ ಬೂಸ್ಟರ್ ಗೊತ್ತಾ? ಏನೋಪ್ಪ ಇವಾಗ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ. ಗಂಡ ಹೆಂಡತಿದಾಗ್ಲ ಉಂಟ್ ಮಲ್ಗೋವರ್ಗು ಅಂತ ಹೇಳ್ತಾರಲ್ಲ ಊಟ ಮಾಡ್ತಿದ್ದಾರೆ, ಅವೆಲ್ಲ ಸರಿ ಹೋಗ್ಬಿಡುತ್ತೆ. ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು ಅನ್ನಿಸ್ತಿಲ್ವಾ? ಏ ನಿನ್ ಸುಮ್ನೆ ತಲೆ ತಿನ್ಬೇಡ ಕಣ. ನೋಡು ಮನೆಯಲ್ಲಿ ಎಲ್ಲಾರ್ಗು ಹೇಳ್ಬಿಡು, ನೀವ್ ಯಾರು ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ ಆಯ್ತಾ? ನಾನು ಈ ಮನೆ ಸೊಸೆ ಕಣೆ, ಮನೆ ಕೆಲ್ಸದೊಳನ್ನ ನಾನೇನ್ ಭಯ ಪಡಕ್ಕೆ. ಮನೆ ಸೊಸೆ ಆಗಿ ಮನೇಲಿ ಏನೇನ್ ಕೆಲ್ಸ ಇದೆ ಅದನ್ನೆಲ್ಲ ನೀಟಾಗಿ ಮಾಡ್ತೀನಿ. ಫ್ರೀ ಟೈಮ್ ಅಲ್ಲಿ ನನ್ ಗಂಡಂಗ್ ಎಷ್ಟು ಪ್ರೀತಿ ಮಾಡಕ್ಕಾಗುತ್ತೋ ಅಷ್ಟು ಪ್ರೀತಿ ಮಾಡ್ತೀನಿ. ಭಯ ಪಡಕ್ಕೆ, ನಾನೇ ನಿಮ್ ಮನೆ ಕೆಲ್ಸದವಳ ಯಜಮಾನಿ ಕಣೆ, ಯಜಮಾನಿ. ಎಜೆ ಲೀಲಾ ಅವರೇ, ನಿಮಗೆ ಸ್ವಲ್ಪನೂ ಗೊತ್ತಾಗಲ್ವಾ ಏಜೆಗ್ ಹೀಗ ಇರಿಟೇಟ್ ಮಾಡೋದು?
ಎಲ್ಲದಕ್ಕೂ ಒಂದ್ ಮಿತಿ ಅಂತ ಇರುತ್ತೆ. ಯಾವತ್ತೂ ಮಿತಿ ಮೀರಿ ವರ್ತಿಸಬಾರ್ದು. ಚುಕ್ಕಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಅಕ್ಕ, ಅಕ್ಕ ಏನು? ಒಟ್ನಲ್ಲಿ ಅಕ್ಕ ಭಾವ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅಜ್ಜಿ, ಏಜೆ ಊಟ ಅರ್ಧದಲ್ಲೇ. ಅಯ್ಯೋ, ಅವನು ಊಟ ಮುಗಿಸೇ ಕೈ ತೊಳ್ಕೊಂಡಿದ್ದು ಏನೊಳ್ಳೆ. ಏನೇ ನೋಡ್ತಾ ಇದೀಯ? ಕೆಳಗ್ ಬಿದ್ದಿರೋ ಆ ಚೆಕ್ನ ತಗೊಂಡು ನೋಡು. ಲೀಲಾ, ನನಗೆ ಏನ್ ಅನ್ಕೊಳ್ತೀಯ? ನಿಮ್ಮ ಮೂರ್ ಜನಕ್ಕೆ ಹತ್ಯೆ. ಲೀಲಾ, ಈ ಮನೆ ಯಜಮಾನಿ. ಇದು ಇದು ನಿನಗೆ ಏಜೆ ಈ ಮನೇಲಿ ಕೊಟ್ಟಿರೋ ಸ್ಥಾನ. ಈ ಮನೇಲಿ ನೀನು ಮನೆ ಕೆಲ್ಸದವಳು. ಏನ್ ಹೇಳು? ಮನೆ ಕೆಲ್ಸದವಳು. ಅದಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಕಣ್ಣುಗೊತ್ಕೊಂಡು ಇಟ್ಕೋ. ಯಜಮಾನಿ ಅನ್ನೋ ಫೀಲಿಂಗ್ ಏನಾದ್ರೂ ಇದ್ರೆ ಅದನ್ನ ಇವಾಗ್ಲೇ ಇಲ್ಲೇ ಬಿಟ್ಬಿಡು. ಯಾರಿಗೆ ಯಾವಾಗ ಯಾವ ಸ್ಥಾನ ಕೊಡ್ಬೇಕು, ಯಾವ ಸ್ಥಾನ ಕಿತ್ಕೋಬೇಕು ಅಂತ ಏಜೆ ಚೆನ್ನಾಗ್ ಗೊತ್ತು. ನೀನ್ ಹೊಸದಾಗಿ ಬದ್ಲಾಗ್ ಬಂದಿದ್ಯಾ ಅಂತ ನಿನ್ನ ಉಪ್ಪರಿಗೆ ಮೇಲೆ ಕೂಡ್ಸಲ್ಲ. ನಾಯಿ ಬಾಲ ಡೊಂಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಇಂತ ನಾಯಿಗಳನ್ನ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಏನಾಗುತ್ತೆ ಅಂತಾನು ಅವ್ರಿಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನಗೆ ಈ ಬಹುಮಾನ ಕೊಟ್ಟಿದ್ದಾರೆ. ಈಗ್ಲಾದ್ರೂ ಅರ್ಥ ಮಾಡ್ಕೋ, ಹೇಗೆ ವಾಪಸ್ ಬಂದ್ಯೋ ಹಾಗೆ ಹೊರಟು ಹೋಗು. ಇಲ್ಲ ಅಂದ್ರೆ ಈ ಮನೆ ಯಜಮಾನನ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ನಿಂತ್ಕೋ. ಲೀಲಾ ಲೀಲಾ, ಹೆದರ್ಬೇಡ. ಧೈರ್ಯ ಧೈರ್ಯ, ಎದುರಿಗಿರೋರು ನಿನ್ ಗಂಡ ಕಣೆ. ಧೈರ್ಯ ತಗೋ, ಕೋಪನ ಪ್ರೀತಿಯಿಂದಾನೆ ಗೆಲ್ಬೇಕು. ಧೈರ್ಯ ಧೈರ್ಯ ತಗೋ, ಕಮಾನ್ ಲೀಲಾ, ಕಮಾನ್. ಯಾಕೆ ಜೆ, ಏನಾಯ್ತು? ಯಾರನ್ ಕೇಳಿ ಒಳಗ್ ಬರ್ತಾ ಇದ್ಯಾ? ನೀವ್ ಯಾರನ್ನ ಕೇಳಿ ನನ್ ಹಾರ್ಟ್ ಒಳಗ್ ಬಂದ್ರೋ ಅವ್ರನ್ನೇ ಕೇಳಿ ನನ್ ರೂಮ್ ಒಳಗ್ ಬಂದೆ. ಲೀಲಾ, ವರ್ಕ್ ಆಗ್ತಿದೆ, ಕಂಟಿನ್ಯೂ ಕಂಟಿನ್ಯೂ ಮಾಡು. ನೋಡು, ನನಗೆ ನಿಮ್ ಮುಖ ನೋಡ್ಕೋ ಅಷ್ಟೆ. ನನಗೂ ಅಷ್ಟೇ, ನಿಮ್ ಮುಖ ನೋಡದೆ ಇದ್ರೆ ಇರಕ್ಕೆ ಆಗಲ್ಲ. ಯಾವಾಗ್ಲೂ ನೋಡ್ತಾನೆ ಇರ್ಬೇಕನ್ಸುತ್ತೆ. ನೀನ್ ಹೊರಗೋಗ್ತೀಯೋ? ನಿನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಗಟ್ಟಿಗೆ ತಪ್ಕೊಂಡು ಮುದ್ಕೊಂಡ್ ಬಿಡ್ತೀನಿ. ಅಜ್ಜಿ, ಗಂಡ ಹೆಂಡತಿ ವಿಷಯದಲ್ಲಿ ನೀವ್ ಯಾಕೆ ತಲೆ ಹಾಕ್ತಾ ಇದ್ದೀರಾ? ಏನಂದ್ರೆ ಇದು ನನ್ನ ನಿಮ್ಮ ಮಧ್ಯೆ ಇರೋ ವಿಷಯ. ಇದ್ರಲ್ಲಿ ಮೂರನೇವ್ರೆಲ್ಲ ನೀವು ಇನ್ವಾಲ್ವ್ ಮಾಡಬಾರ್ದಪ್ಪ. ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಇಷ್ಟು ವರ್ಷ ಬೆಳೆಸಿದಕ್ಕೆ ನಿನ್ ಹೆಂಡತಿ ನನ್ಗೆ ಸರಿಯಾದ ಬಹುಮಾನನೇ ಕೊಟ್ಲು. ಸಾಕಪ್ಪ ನಿಮ್ ಸಹವಾಸ. ಇಲ್ಲಿದ್ದು ಮೂರನೇವಳು ಅಂತ ಹಂಚ್ಕೊಳ್ಳಕ್ಕಿಂತ ನಿಮ್ಮಿಬ್ರನ್ನು ನಿಂಪಾಡಕ್ ಬಿಡೋದೇ ವಾಸಿ. ನಡೀರಮ್ಮ, ನಾನೇ ಮೂರನೇವಳು ಇಲ್ಲಿ, ಇನ್ ನೀವು ನಾಲ್ಕು ಐದು ಆರು. ನಡೀರಿ, ಹೋಗೋಣ, ನಡೀರಿ, ಹೋಗಿ ನಡೀರಿ.
ಇರೋ ಜಾಗದಲ್ಲಿ ನಾನು ಒಂದ್ ನಿಮಿಷನೂ ಇಲ್ಲ. ನನ್ ಜೊತೆ ಒಂದೇ ರೂಮಲ್ಲಿದ್ರೆ ಅಂತರ ಅಕ್ಕನ ಮೇಲಿರೋ ಪ್ರೀತಿನ ಮರ್ತು ನನ್ ಮೇಲೆ ಲವ್ ಆಗುತ್ತೆ ಅಂತ ಭಯನಾ? ಹೊಡಿರಿ ಹೊಡಿರಿ, ಅವತ್ತು ಈ ಕೆನ್ನೆ ಹೊಡೆದು ನನ್ ಮೇಲೆ ಅಧಿಕಾರ ಇದೆ ಅಂತ 50% ಪ್ರೂವ್ ಮಾಡಿದ್ರಿ. ಇನ್ ಈ ಕೆನ್ನೆಗೂ ಹೊಡೆದು 100% ನೀವ್ ನನ್ ಗಂಡ ಅಂತ ಪ್ರೂವ್ ಮಾಡ್ಬಿಡಿ. ಈ ರೂಮ್ ಅಷ್ಟೇ ಅಲ್ಲ, 24 ಗಂಟೆ ನೀನ್ ನನ್ ಕಣ್ಣೆದ್ರಿಗಿದ್ರು ನಿನ್ ಬಗ್ಗೆ ಕಿಂಚಿತ್ ಪ್ರೀತಿನೂ ಬರಲ್ಲ ನಂಗೆ. ನನಗ್ ಬರೋದೇನಿದ್ರು ಬರೀ ಕೋಪ ಅಷ್ಟೇ. ಅಂತರಕ್ಕ ಸಾರಿ, ನನ್ ಪ್ರೀತಿಗೆಲ್ಲೋಕೆ ನಿಮ್ ಹೆಸರನ್ನ ಬಳಸ್ಬೇಕಾಯ್ತು. ಏನೇ ಆಗ್ಲಿ, ನಿಮ್ಗಿಂತ ನಾನೇ ಏಜೆನ ಜಾಸ್ತಿ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಏಜೆ. ಅಕ್ಕ, ಅದು ಲೀಲಾ ಏಜೆ ರೂಮಲ್ಲಿ ಇದ್ದಾಳಲ್ಲ, ಇಷ್ಟೊತ್ತಾದ್ಮೇಲೆ ಏಜೆನಾದ್ರೂ ಲೀಲನ್ ಹೊರಗೆ ಹಾಕ್ಬೇಕಾಗಿತ್ತು. ಇಲ್ಲ, ಏಜೆನೆ ಅವಳ ಮುಖ ನೋಡೋಕಾಗ್ಲಿಲ್ಲ ಅಂತ ಹೊರಗಡೆ ಬಂದ್ಬಿಡ್ಬೇಕಾಗಿತ್ತು. ಆದ್ರೆ ಇಬ್ರೂ ಬಂದಿಲ್ಲ, ಯಾರ ಆಚೆ ಬರ್ಬೋದು ಅಂತ ನೋಡ್ತಾ ಇದ್ವಿ. ಲೀಲಾ ಆಚೆಗೆ ಬರಲ್ಲ. ಹಾಗಾದ್ರೆ ಏಜೆ ಆಚೆ ಬರ್ತಾರ? ಅವರು ಆಚೆ ಬರಲ್ಲ. ಹಾಗಾದ್ರೆ ಅವರಿಬ್ರು ಅಲ್ಲೇ ಇರ್ತಾರ? ಹೌದು. ಏನಕ್ಕ ಇದು, ಪವಾಡ? ಪವಾಡ ಅಲ್ಲ, ಅವಳು ದೊಡ್ಡ ಕ್ರಿಮಿನಲ್ ಆಗಿ ವಾಪಸ್ ಬಂದಿದ್ದಾಳೆ. ಅದ್ ಯಾರು ಅವಳು ಕಿವಿ ತುಂಬಿದಾರೋ, ಈ ಮಟ್ಟಕ್ಕೆ ಮೆರಿತಾ ಇದ್ದಾಳೆ. ಲೀಲಾ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಅವಳು ಆಡ್ತಿರೋ ಒಂದೊಂದು ಮಾತು, ಅವಳು ಕಾನ್ಫಿಡೆನ್ಸ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಅವಳನ್ನ ಹೀಗೆ ಬಿಟ್ರೆ ವೇಗವಾಗಿ ಬೆಳೆದು ಬಿಡ್ತಾಳೆ. ಇಲ್ಲ, ಅವಳಿಗೆ ಆದಷ್ಟು ಬೇಗ ಹೆಡೆಮುರಿ ಕಟ್ಟಬೇಕು. ಕಟ್ತೀನಿ, ಖಂಡಿತ ಕಟ್ತೀನಿ. ಅಕ್ಕ ನೀವ್ ಕಟ್ತಾ ಇರಿ. ಸಿಚುವೇಶನ್ ನೋಡ್ಕೊಂಡು ನಮ್ಮನ್ನ ಆಟಾಡಿಸ್ತಾ ಇದ್ಯಾ? ನೀವ್ ಇಷ್ಟ ದಿನ ಹೇಗ್ ಆಟಾಡಿಸ್ತಿದ್ರು, ನಾನು ಅದೇ ತರ ಆಟಾಡಿಸ್ತಿದ್ದೀನಿ ಫ್ರೆಂಡ್. ಸರಿ, ನಮ್ ಕಡೆಯಿಂದ ಸಾರಿ. ಬಾ ತಿಂಡಿಗೆ. ಯಾಕೋ ತುಂಬಾ ಕೈ ನೋವುತ್ತಿದೆ. ಕಾಲು ತುಂಬಾ ನೋವುತ್ತಾ ಇದೆ. ಹಲೋ, ಮೆಲ್ಲಕ್ ಮಾಡಿ. ಈ
ಈಗ್ಲಾದ್ರೂ ಬರ್ತೀರಾ? ಇವಾಗ ಏನ್ರಿ ಆಯ್ತು? ಅದು ಮನೆ ಕೆಲ್ಸದೊಳಗೆ. ಲಕ್ಷ್ಮಿ ಸರು, ನಿಮ್ ಕೈ ಮುಗಿತೀವಿ, ನೀವೇ ಈ ಮನೆ ಯಜಮಾನಿ, ಬನ್ನಿ. ಮೆಲ್ಲಕ್ಕೆ